ಯತೀಂದ್ರ ಮಾತಾಡಿದ ವಿಡಿಯೋ ವೈರಲ್ ಆಗಿದ್ದಂತ ಒಂದು ವಿಡಿಯೋ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಚ್ಡಿಕೆ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು ಯತೀಂದ್ರ ಲಿಸ್ಟ್ ವಿಡಿಯೋ ಕುರಿತಂತೆ ಎಚ್ಡಿಕೆ ತಪ್ಪು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಅವರು ಕ್ಷಮೆ ಕೇಳಬೇಕು ಅಂತ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿವೇಕಾನಂದನು ಪಿಇಒ ಮೈಸೂರು ಅವರ ಬಗ್ಗೆ ಮಾತಾಡಿ ಸ್ವಾಮಿ ಯಾವತ್ತಾರು ಆರೋಪ ಮಾಡಿರೋದನ್ನು ಸಾಬೀತು ಮಾಡಿರೋದನ್ನು ನೋಡಿದಿರಾ? ಕುಮಾರಸ್ವಾಮಿ ತಮ್ಮ ಮನೆಯ ದೀಪಾವಳಿ ಲೈಟಿಂಗ್ಗೆ ಬೆಸ್ಕಾಂ ಕಂಬದಿಂದ ಅನಧಿಕೃತವಾಗಿ ಕರೆಂಟ್ ಸಂಪರ್ಕ ಪಡೆದಿದ್ದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ, ಕುಮಾರಸ್ವಾಮಿ ಒಬ್ಬ ಮಾಜಿ ಸಿಎಂ ಆಗಿ ಕರೆಂಟ್ ಕದ್ದಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಯಾಗಿ ವಿದ್ಯುತ್ ಕದ್ದಿದವರು ಬಗ್ಗೆ ಏನ್ರಿ ನೀವು ಪ್ರಶ್ನೆ ಕೇಳ್ತೀರಿ? ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಯಾಗಿ ವಿದ್ಯುತ್ ಕದ್ದಿದವರು ಬಗ್ಗೆ ಏನ್ರಿ ನೀವು ಪ್ರಶ್ನೆ ಕೇಳ್ತೀರಿ? ಮಾಜಿ ಸಿಎಂ ಬಿಎಸ್ವೈ ಹಾಗೂ ವಿಜಯೇಂದ್ರ ಬಗ್ಗೆ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನ ಬಿಜೆಪಿಯವರನ್ನ ವಿಪಕ್ಷ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಆದರೆ ಬಿಜೆಪಿ ಅವರು ಮತ್ತೆ ಅಧಿಕಾರಕ್ಕೆ ಬರುವ ಕನಸನ್ನ ಕಾಣ್ತಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ. ಅವರು ಕನಸು ಕಾಣ್ತಾ ಇದ್ದಾರೆ. ಪಾಪ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಕನಸು ಕಾಣ್ತಾ ಇದ್ದಾರೆ. ಈಗ ಇವರೆಲ್ಲ ಯಾಕೆ ಹೋದರು? ರಮೇಶ ಯತ್ನಾಳು ಅವರೆಲ್ಲ ಎದ್ದು ಹೋದ್ರೆ ಯಾಕೆ? ರೊಚ್ಚಿಗೆದ್ದ ಗೂಳಿ ವಾಹನ ಮೇಲೆ ದಾಳಿ ಮಾಡಿದ್ದು ದೇವರ ಬಸವನ ಅಬ್ಬರಕ್ಕೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ತುಮಕೂರಿನ ಕೊರಟಗೆರೆ ಪಟ್ಟಣದಲ್ಲಿ ಗೂಳಿಯೊಂದು ಇದ್ದಕ್ಕಿದ್ದಂತೆ ಬಸ್ಸನ್ನು ಅಡ್ಡಗಟ್ಟಿದೆ. ಬಳಿಕ ಬಸ್ ಹೋಗ್ತಾ ಇದ್ದಂತೆ ಬಸ್ಸನ್ನು ಬೆನ್ನಟ್ಟಿ ಗೂಳಿ ಹೋಗಿದ್ದು ಈ ವಿಡಿಯೋ ವೈರಲ್ ಆಗಿದೆ. ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದ್ದು ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಘಟನೆ ಆನೇಕಲ್ ತಾಲೂಕಿನ ಅರೇಹಳ್ಳಿ ಕ್ರಾಸ್ ಬಳಿ ನಡೆದಿದೆ. ಕರಕಲ್ಲಘಟ್ಟ ಗ್ರಾಮದ ರಾಮಚಂದ್ರಪ್ಪ ನರಸಪ್ಪಗೆ ಗಂಭೀರ ಗಾಯವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ನಿಮಾನ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಂಡ್ಯದಲ್ಲಿ ಅನ್ನಭಾಗ್ಯ ಅಕ್ಕಿಗೆ ಪಡಿತರ ಅಂಗಡಿಯಲ್ಲೇ ಕನ್ನ ಹಾಕಿದ ಘಟನೆ ಸಂಭವಿಸಿದೆ. ಬಳವಳ್ಳಿ ತಾಲೂಕಿನ ದೇವಿಪುರದಲ್ಲಿ ಕಳೆದ ಎರಡು ತಿಂಗಳಿನಿಂದ ಅಕ್ಕಿ ಕೊಡದೆ ವಂಚನೆ ನಡೆದಿದೆ. ಉಗ್ರಾಣದಿಂದ ಅಕ್ಕಿ ಪಡೆದು ಬಡಜನರಿಗೆ ವಿತರಿಸಿಲ್ಲ. ಈ ಹಿನ್ನೆಲೆ ಅಕ್ರಮವೆಸಗಿದ ಸೊಸೈಟಿ ಅಧ್ಯಕ್ಷ ಚೌಡಯ್ಯ, ಕಾರ್ಯದರ್ಶಿ ಉಮೇಶ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಜನರು ಆಗ್ರಹ ಮಾಡಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.